ಶಿಗ್ಗಾಂವ ಸವಣೂರು ವಿಧಾನಸಭಾ ಕ್ಷೇತ್ರದ ಇಂಡಿಯನ್ ಮೂವ್ಮೆಂಟ್ ಪಕ್ಷದ ಅಭ್ಯರ್ಥಿ ಖಾಜಾ ಮೊಹಿನುದ್ದೀನ್ ಗುಡ್ಗೇರಿ ಮತಯಾಚನೆ ಕ್ಷೇತ್ರದಲ್ಲಿ ಇಂಡಿಯನ್ ಮೂವ್ಮೆಂಟ್ ಪಕ್ಷದ ಅಭ್ಯರ್ಥಿಯಾದ ಖಾಜಾ ಮೊಹಿನುದ್ದೀನ್ ಗುಡ್ಗೇರಿ ಪ್ರಚಾರ ಮಾಡುತ್ತಿದ್ದು ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ರೈತಪರ ಅಭಿವೃದ್ಧಿ ಬಡಜನತೆಯ ಏಳಿಗೆಗಾಗಿ ತಮ್ಮ ಐಎಂಪಿ ಪಕ್ಷಕ್ಕೆ ನನ್ನ ಗುರುತಾದ ಸಿಟಿ ಗುರುತಿಗೆ ಮತ ನೀಡುವಂತೆ ಮನವಿ ಮಾಡುತ್ತಿದ್ದು ಜನಸ್ಪಂದನೆ ದೊರೆಯುತ್ತಿದೆ ಇನ್ನು ನೈಜ ಪ್ರಜಾಪ್ರಭುತ್ವ ಉಳಿವಿಗಾಗಿ ದಕ್ಷ ಪ್ರಜಾರಾಜ್ಯ ಸ್ಥಾಪನೆಗಾಗಿ ಭ್ರಷ್ಟಾಚಾರ ರಹಿತ ಸ್ವಚ್ಛ ಆಡಳಿತಕ್ಕಾಗಿ ತಮ್ಮನ್ನ ಬೆಂಬಲಿಸುವಂತೆ ಮತಯಾಚನೆ ಮಾಡುತ್ತಿರುವ ಗುಡಿಗೇರಿಯವರಿಗೆ ಜನಸ್ಪಂದನೆ ದೊರೆಯುತ್ತಿದೆ ಈಗಿನ ರಾಜಕಾರಣಿಗಳು ತಮ್ಮ ಸ್ವಾರ್ಥಕ್ಕಾಗಿ ರಾಜಕೀಯ ಮಾಡುತ್ತಿದ್ದು ಅಂತ ವ್ಯಕ್ತಿಗಳನ್ನು ತಿರಸ್ಕರಿಸಿ ಪ್ರಾಮಾಣಿಕ ಸೇವೆ ಸಲ್ಲಿಸುವ ಐಎಂಪಿ ಪಕ್ಷದ ಅಭ್ಯರ್ಥಿಯಾಗಿರುವ ನನಗೆ ಮತ ನೀಡುವಂತೆ ಮತಯಾಚನೆ ಮಾಡಿ ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದರು ಸರ್ ಹಲವಾರು ಕೆಲಸಗಳು ಪೆಂಡಿಂಗ್ ಇದ್ದಾವೆ ಕೆಲವೊಂದು ಅಲ್ಲಿ ತಿರುಗಾಡಿದ್ದೀನಿ ನೋಡಿದ್ದೀನಿ ಕೆಲವೊಂದು ರೋಡ್ ಇಲ್ಲ ಗಟಾರ ಇಲ್ಲ ಚರಂಡಿ ಇಲ್ಲ ಮಳೆ ಬಂದಿರಲ್ಲ ಬಹಳ ಸಮಸ್ಯೆ ಇದಾವೆ ರೈತರ ಸಮಸ್ಯೆಗಳು ಬಹಳ ಇದಾವೆ ನಾನು ಹಳ್ಳಿ ಹಳ್ಳಿ ಹೋಗಿ ನೋಡಿದಾಗ ರೈತರು ಎಲ್ಲ ತಮ್ಮ ಸಮಸ್ಯೆಗಳು ಹೇಳಿದರು ಅದಕ್ಕೆ ನಾವು ಅವ್ರಿಗೆ ಏನು ಹೇಳಿದ್ವಿ ನೋಡಿ ನಮಗೆ ಆಸೆ ನಮಗೆ ಮತ ಹಾಕಿ ನೀವು ಆರಿಸ್ಕೊಂಬರಿ ನಿಮ್ಮ ಮನೆಗೆ ಬಂದು ನಾವು ಕೆಲಸ ಮಾಡ್ಕೊಳ್ತಾ ವ್ಯವಸ್ಥೆ ಮಾಡ್ಕೊಳ್ತೀವಿ ನಾವು ಬೇರೆಯವರು ಅದಂಗೆ ಆ ಥರ ಮಾಡೋರಲ್ಲ ನಾವು ಎಲ್ಲಿ ಕೂತ್ಕೊಂಡು ನಾವು ಯಾರು ಬಂದ ಮೇಲೆ ಅಲ್ಲಿ ಕೂತ್ಕೊಂಡು ಇಲ್ಲಿ ಕೂತ್ಕೊಂಡು ಅಂತ ಕೆಲಸ ಮಾಡೋದಲ್ಲ ನಾವು ಕ್ಷೇತ್ರದಾಗ ಬಂದು ಹಳ್ಳಿ ಹಳ್ಳಿಗೆ ಹೋಗಿ ಅವ್ರ ಕಷ್ಟಗಳನ್ನು ಪೂರ ನೋಡಿಕೊಂಡು ಆ ಕೆಲಸ ಮಾಡಬೇಕಂತ ವ್ಯವಸ್ಥೆ ನಾನು ಮಾಡಬೇಕಂತ ವಿಚಾರ ಮಾಡಿದ್ದೀನಿ ಅದಕ್ಕೆ ಈ ಹಿಂದೆ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೀರ ನಾವು ಸರ್ ನಾವಿಲ್ಲ ಮೊದಲೇ ಸರ್ ನಿಂತಿದ್ದೆ ಸರ್ ನಮ್ಗೆ ಅವಕಾಶ ಸಿಕ್ಕಿಲ್ಲ ನಮ್ಗೆ ಅವಕಾಶ ಅಂದರೆ ಸಣ್ಣ ಮಂದಿಗೆ ಅವಕಾಶ ಸಿಗೋದು ಭಾರಿ ಕಷ್ಟ ನಮಗೆ ಗೊತ್ತಿದೆ ಯಾಕಂತಂದ್ರೆ ಒಂದು ಬಿ ಫಾರ್ಮ್ ತೊಗೊಳ್ಬೇಕಾದ್ರೆ ಕೋಟಿ ಗಂಟಲೆ ಕೊಡ್ಬೇಕು ಲಕ್ಷ ಗಂಟಲೆ ಕೊಡ್ಬೇಕು ಹೌದಲ್ರಿ ಈಗ ನಮಗೊಂದು ಐ ಎಂ ಪಿ ಪಕ್ಷದಿಂದ ಒಂದು ನಮ್ಗೆ ಯಾವುದೋ ದುಡ್ಡಿಲ್ಲ ಅಂದ್ರೆ ಒಂದು ಫ್ರೀಯಾಗಿ ಒಂದು ಬಿ ಫಾರ್ಮ್ ಕೊಟ್ಟಿದ್ದಾರೆ ಏನು ಸರ್ ಆ ಬಿ ಫಾರ್ಮ್ ಕೊಟ್ಟದ್ರಿಂದ ನಮ್ಗೆ ಅವ್ರದ್ದು ವಿಚಾರ ಏನು ನಮ್ಮ ಐ ಎಂ ಪಿ ಪಕ್ಷದ ಸುಬಾನ್ ಅವರು ಡಾಕ್ಟರ್ ಸುಬಾನ್ ಅಂತೇಳಿ ಅವ್ರ ರಾಷ್ಟ್ರೀಯ ಅಧ್ಯಕ್ಷರು ಬಿ ಟಿ ಲಲಿತಾ ನಾಯಕ್ ಅಂತೇಳಿ ಅವ್ರ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರು ಅವ್ರು ಎಲ್ಲರಿಗೆ ದೊಡ್ಡವ್ರಿಗೆ ಕೊಟ್ಕೊಂಡು ಹೋದ್ರೆ ಬಡವರು ಮೇಲೆ ಬರಲಿ ಸಣ್ಣ ಸಣ್ಣ ಹಿಡುವಳದವರು ಅದಾರಲ್ಲ ಬಡವರೆಲ್ಲ ಅದಾರ ಅವರು ಮೇಲೆ ಬರಂತ ಅವ್ರು ಫ್ರೀಯಾಗಿ ಟಿಕೆಟ್ ಬಿ ಫಾರ್ಮ್ ಕೊಟ್ಟಿದ್ದಾರೆ ಕೊಟ್ಟು ನಮ್ಮನ್ನು ಮಾಡ್ತಾ ಇದ್ದಾರೆ ನಮ್ಮನ್ನು ಪ್ರಚಾರ ಮಾಡ್ತಾ ಇದ್ದಾರೆ ನಾವು ಮಾಡಾಕತ್ತೀವಿ ಏಕೆಂದರೆ ದೊಡ್ಡ ಪಕ್ಷದಾಗ ಎಲ್ಲಿ ಟಿಕೆಟ್ ಸಿಗ್ತಾರೆ ನಮ್ಮ ಒಳಗೆ ಬಿಟ್ಕೊಳ್ಳೋಂಗಿಲ್ಲ ಅಂಥ ಸಂದರ್ಭದಲ್ಲಿ ನಮ್ಗೆ ಕೊಟ್ಟು ಕೊಟ್ಟಿದ್ದಕ್ಕೆ ಅವ್ರಿಗೆ ನಾವು ಧನ್ಯವಾದ ತಿಳಿಸ್ತೀವಿ ಅದನ್ನು ನಾವು ಮತದಾರರ ಹತ್ರ ಹೋಗಿ ನಮ್ಮ ಕಷ್ಟ ಸುಖ ಹೇಳಿಕೊಂಡು ಅವ್ರ ಕಷ್ಟ ಸುಖ ಅಂತ ಕೇಳಿಕೊಂಡು ಅದನ್ನು ನಾವು ಮುಂದೆ ಕೆಲಸ ಮಾಡೋಕೆ ನಮ್ಗೆ ಅವಕಾಶ ಮಾಡಿಕೊಂಡು ಆಶೀರ್ವಾದ ಮಾಡಿ ನಾವು ಸಹ ಬೇಡ್ಕೊಳ್ತೇವೆ ಸರ್ ಗೆಲ್ಲುವ ವಿಶ್ವಾಸ ಐತೆ ಸರ್ ಗೆಲ್ಲುವ ವಿಶ್ವಾಸ ಐತೆ ಸರ್ ಜನ ಆಶೀರ್ವಾದ ಮಾಡ್ತಾರೆ ಎಲ್ಲ ವಿಶ್ವಾಸ ಐತಿ ನಂಬಿಕೆ ಇದೆ ಆಸೆ ಬರ್ತದೆ ಎಲ್ಲ ಕಡೆಗೆ ಹಳ್ಳಿ ಹಳ್ಳಿ ತೆರಳಿದ್ದೀವಿ ಮನೆ ಮನೆಗೆ ತೆರಳಿದ್ದೀವಿ ದೂರ ದೂರ ಹೋಗಿ ಎಲ್ಲರ ಜನದ ಆಶೀರ್ವಾದ ತಗೋತಾ ಇದ್ದೀವಿ ಜನ ಇವತ್ತು ಬದಲಾವಣೆ ಮಾಡೋಣ ಅಂತ ಹೇಳ್ತಾ ಇದ್ದಾರೆ ನಾವು ಹೇಳಿದ್ವಿ ನಾವು ಬಟ್ಟಾಂದ್ರೆ ಬಂದವರು ನಾವು ದೊಡ್ಡ ರಾಜಕಾರಣ ಮಂಟಾಂದ್ರೆ ಬಂದರಲ್ಲ ಬಡವರು ಮಕ್ಕಳಾಗಿ ಕೆಲಸ ಮಾಡ್ಕೊಂಡು ಮೇಲೆ ಬಂದವರು ಒಂದ್ಸಲ ನೀವು ಆಶೀರ್ವಾದ ಮಾಡಬೇಕು ತಮ್ಮ ಮನೆ ಮನೆಗೆ ಬಂದು ನಾನು ಕೆಲಸ ಮಾಡೋಕೆ ಕಡಿಯಿದ್ದೀನಿ ಪ್ರತಿ ಗ್ರಾಮಕ್ಕೂ ಒಂದೊಂದ್ಸಲ ಮೀಟಿಂಗ್ ಮಾಡಿಕೊಂಡು ಸಭೆ ಮಾಡಿ ಅಲ್ಲಿ ಕುಂದು ಕೊರತೆ ಏನೈತಿ ಏನು ಕಷ್ಟಗಳು ಅದಾವೆ ಅದನ್ನು ಅಲ್ಲೇ ತಕ್ಷಣ ಅದನ್ನು ನಿವಾರಣೆ ಮಾಡೋದು ಕೆಲಸ ಮಾಡ್ತೇವೆ ನಾವು ಹತ್ರ ಹೇಳ್ತಾ ಇದ್ದೀನಿ ಸರ್ ಯಾವ ರೀತಿ ಇದೆ ಜನಸ್ಪಂದನೆ ಹಳ್ಳಿಗೆ ಹೋಗ್ತದೆ ಚೆನ್ನಾಗಿ ಸರ್ ಎಲ್ಲ ಚೆನ್ನಾಗಿದೆ ಎಲ್ಲ ಮಾಡ್ತೇವೆ ಅಂದ್ರೆ ಬದಲಾವಣೆ ಮಾಡೋಣ ಬಡವ್ರಿಗೆ ಮಾಡೋಣ ಅಂತ ಒಂದು ಜನ ಹೇಳ್ತಾ ಇದ್ದಾರೆ ಸರ್ ಎಲ್ಲ ಜನಸ್ಪಂದನೆ ಒಳ್ಳೆಯ ರೀತಿ ಒಳ್ಳೇದೇ ಸರ್ ಜನಸ್ಪಂದನೆ ಒಳ್ಳೇದೇ ಇದೆ ಎಲ್ಲರಿಗೂ ಹೇಳ್ತಾ ಇದ್ದೀವಿ ನೋಡ್ರಿ ಮಾಡ್ರಿ ಅಂತೇಳಿ ಮಾಡೋಣ ಸರಿ ಒಟ್ಟು ಮಾಡೋಣ ಬಡವ್ರಿಗೆ ಮಾಡೋಣ ಒಂದ್ಸಲ ಬದಲಾವಣೆ ಮಾಡೋಣ ಅಂತೇಳಿ ಎಲ್ಲರೂ ಹೇಳ್ತಾ ಇದ್ದಾರೆ ಆಶೀರ್ವಾದ ಮಾಡ್ತಾರೆ ನನಗೆ ವಿಶ್ವಾಸ ಇದೆ ವಿಶ್ವಾಸ ಇದೆ ಹಾಂ ಸರ್ ಮತ್ತೇನು ಹೇಳಿ ಎಂ ಪಿ ಪಕ್ಷವನ್ನು ಪ್ರತಿ ಗ್ರಾಮದಲ್ಲಿ ಪ್ರತಿ ಗ್ರಾಮಗಳಲ್ಲಿ ಹಾಗೂ ಪ್ರತಿ ಮನೆ ಮನೆಗೆ ಹೋಗಿ ನಾವು ಮತಯಾಚನೆ ಮಾಡ್ತಾ ಇದ್ದೀವಿ ಸುಮಾರು ಇಲ್ಲಿ ಸಿದ್ಧಾಂತ ವಿಧಾನಸಭಾ ಕ್ಷೇತ್ರ ಸುಮಾರು 222,000 ಓಟ್ ಇದೆ ನಾವು ಪ್ರತಿಯೊಂದು ಇವತ್ತು ಸುಮಾರು ಇವತ್ತಿನವರೆಗೆ 110 ಹಳ್ಳಿಗಳಲ್ಲಿ ತಿರುಗಾಡಿದ್ದೀವಿ ಪ್ರತಿ ಗ್ರಾಮಗಳಲ್ಲಿ ಕೂಡ ಒಂದು ಕೂಗು ಬರ್ತಾ ಇದೆ ಜನರು ದನಿ ಬರ್ತಾ ಇದೆ ಬದಲಾವಣೆ ಮಾಡಬೇಕಂತೇಳಿ ಈಗಿರ್ತಕ್ಕಂಥ ಹಾಲಿ ಮುಖ್ಯಮಂತ್ರಿಯನ್ನು ಈ ಸ್ಥಾನ ಇಲ್ಲಿ ಸಿದ್ಧಾಂತ ಕ್ಷೇತ್ರದಿಂದ ಅವರನ್ನು ಬದಲಾವಣೆ ಮಾಡಬೇಕಂತಕ್ಕಂಥ ಪ್ರಬಲ ತೂಗು ಬರ್ತಾ ಇದೆ ಹಾಗೆ ಜನರು ನಮಗೆ ತುಂಬ ಸ್ಪಂದನೆ ಮಾಡ್ತಾಯಿದ್ದಾರೆ ಬದಲಾವಣೆಗಾಗಿ ನಿಮ್ಮಂಥ ಬಡವರಿಗೆ ಬರಬೇಕು ಬಡವರು ಇರ್ತಕ್ಕಂಥ ಜನಗಳಿಗೆ ಬದಲಾವಣೆ ಮಾಡಬೇಕು ಅವರ ಸಮಸ್ಯೆಗಳನ್ನು ಪರಿಹರಿಸಬೇಕು ಈ ವೃತ್ತಿಯಿಂದ ಆಗ್ತಾ ಇಲ್ಲ ಹಾಗಾಗಿ ದಯವಿಟ್ಟು ನೀವು ಮುಂದಿನಂದರೆ ನಾವೆಲ್ಲ ನಿಮಗೆ ಒಳ್ಳೇದು ಮಾಡ್ತೀವಿ ಅಂತ ಒಂದು ಒಂದು ವಚನ ಕೊಟ್ಟಿದ್ದಾರೆ ಆ ಪ್ರಕಾರ ನಾವು ಮನೆ ಮನೆಗೆ ತಿರುಗಾಡಿ ಅವರಿಗೆ ಮತಯಾಚನೆ ಮಾಡ್ತಾ ಇದ್ದೀವಿ ಹಾಗಾಗಿ ಅವರು ಸ್ಪಂದನೆ ಒಳ್ಳೆ ತುಂಬ ಚೆನ್ನಾಗಿದೆ ಜನರು ಮಾಡ್ತಕ್ಕಂಥ ವಿಶ್ವಾಸ ನಮಗಿದೆ ಸುಮಾರು ನಾವು ಒಂದು 10-15,000 ಮತಗಳನ್ನು ನಾವು ಗೆಲ್ತಕ್ಕಂಥ ವಿಶ್ವಾಸ ಇದೆ